ಅಷ್ಟು ದೊಡ್ಡ ವ್ಯಕ್ತಿನ ಮತ್ ಯಾಕೆ ಭೇಟಿ? ನಮ್ಗದ್ರ ಜೊತೆ ಇಷ್ಟು ಚಿಕ್ಕ ಹೋಟ್ಲಲ್ಲಿ ಇಷ್ಟು ಕಡಿಮೆ ಸಂಬಳಕ್ಕೆ ಅವನು ಕೆಲಸ ಮಾಡ್ತಾ ಇದ್ದ. ಅದೊಂದು ದೊಡ್ಡ ಗುಣ ಚಾಚಾ, ಅವನು ಹೋಟ್ಲಲ್ಲಿ ಕೆಲಸ ಮಾಡೋ ನಮ್ಮಂತವ್ರ ಕಷ್ಟ ಏನು ಅಂತ ತಿಳ್ಕೋಬೇಕಂತ ಇಲ್ಲಿಗೆ ಬಂದಿದ್ನಂತೆ. ಅರೆ ಬೇಟಿ, ನನ್ನ ಕೈಲಿ ಇದು ನಂಬಕ್ಕೆ ಆಗ್ತಾ ಇಲ್ಲ ಬೇಟಿ. ಶಕುಂತಲಾ ದೇವಿ ಅವ್ರದ್ದು ಮಗ ಅಷ್ಟು ದೊಡ್ಡ ವ್ಯಕ್ತಿ, ಅಂತವ್ರು ನಮ್ಮ ಜೊತೆ ಇಷ್ಟು ಚೆನ್ನಾಗಿರೋದು ಅಂದ್ರೆ ಹೆಂಗೆ ಬೇಟಿ? ಒಂದೇ ಒಂದು ದಿನ ಚಿಕ್ಕದು ಅನುಮಾನ ಬರ್ದಿರೋ ಹಾಗೆ ನಮ್ದು ಜೊತೆಗೆ ಇದ್ದ. ಅಂತ ದೊಡ್ಡ ಮನೆ ಹುಡುಗ ಎಷ್ಟೊಂದು ಸಿಂಪಲ್ ಆಗಿದ್ದ. ಅಲ್ಲ, ಅವನ್ಗೆ ಚೆನ್ನಾಗಿ ಇಟ್ಟಿರ್ಲಿ, ಅವನದು ಒಳ್ಳೆ ಗುಣ ಅವನ್ಗೆ ಒಳ್ಳೇದು ಆಯ್ತಿದೆ ಬೇಟಿ. ಅದಿರ್ಲಿ ಬೇಟಿ, ನಿನ್ನಿಂದು ಮೊಹಬ್ಬತ್ಗೆ ವಿಷಯ ಅವನ್ಗೆ ಹೇಳಲಿಲ್ಲ. ನಮಗ್ ನಾವೇ ಏನೇನೋ ಅನ್ಕೊಂಡು ತಪ್ಪು ಮಾಡ್ಬಿಟ್ವಿ. ತಪ್ಪ? ನಾವೇನ್ ತಪ್ಪು ಮಾಡ್ದ್ವಿ ಬೇಟಿ? ಭೂಪತಿ ನಿನ್ಗೆ ಪ್ರೀತಿ ಮಾಡ್ತಾ ಇರೋದು ವಿಷಯ ನಿಜ ತಾನೆ? ನೀನ್ ಹಿಂಗ್ ತಲೆ ಅಲ್ಲಾಡ್ಸಿದ್ರೆ ನಾನ್ ಏನಂತ ತಿಳ್ಕೋಬೇಕು ಬೇಟಿ? ಹೇಳು, ಅವನ್ ಏನಂದ? ಅವನಿಗ್ ನಾನು ಒಳ್ಳೆ ಫ್ರೆಂಡ್ ಅಷ್ಟೆ, ಬೇರೆ ಏನು ಇಲ್ಲ. ನನ್ನ ಹತ್ರ ಹೇಳ್ಬೇಕು ಅಂದಿದ್ ವಿಷಯನೇ ಬೇರೆ, ನಾವ್ ಅಂದ್ಕೊಂಡಿದ್ದೆ ಬೇರೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಮೇಲೆ ನನ್ಗೆ ಬೇಜಾರಾಗ್ತಿದೆ. ಅವನ್ ಶುದ್ಧವಾದ ಸ್ನೇಹನ ನಾನು ಪ್ರೀತಿ ಅಂತ ಅನ್ಕೊಂಡ್ ತಪ್ಪ್ ಮಾಡ್ಬಿಟ್ಟೆ ಚಾಚಾ. ತಪ್ಪೆಲ್ಲ ನಂದೆ. ಮತ್ತೆ ಬೇಟಿ, ಅವನು ನಿಂದು ಹತ್ರ ಹೇಳ್ಬೇಕು ಅಂತ ಇದ್ದಿದ್ದ ವಿಷಯ ಏನು? ಯಾರು, ಯಾರ ಮಗ, ಯಾಕ್ ನಮ್ ಜೊತೆ ಕೆಲ್ಸ ಮಾಡ್ತಿದ್ದ ಅನ್ನೋ ಸತ್ಯನ ಹೇಳ್ಬೇಕು ಅಂತ ಒತ್ತಾಡ್ತಿದ್ದಂತೆ. ನಾನ್ ಅದನ್ನ ಇನ್ನೇನೋ ಅನ್ಕೊಂಡು ಇಲ್ಲದೆಲ್ಲ ಆಸೆ ಪಟ್ಬಿಟ್ಟೆ ಚಾಚಾ. ನಾನ್ ತಪ್ಪ್ ಮಾಡ್ಬಿಟ್ಟೆ. ಈಗ ನೆನ್ಸ್ಕೊಂಡ್ರೆ ನನಗ್ ನಾಚಿಕೆ ಆಗ್ತಿದೆ. ಅರೆ ಬೇಟೆ, ನೀನೇನು ತಪ್ಪು ಮಾಡಿಲ್ಲ ಬೇಟೆ. ಅವನು ನಿನ್ಗೆ ಫ್ರೆಂಡೇ ಆದ್ರು ಅವನ ಮೇಲೆ ನಿನ್ಗೆ ಪ್ರೀತಿ ಇಲ್ಲ? ಅವನ್ಗೆ ನೀನ್ ಪ್ರೀತಿ ಮಾಡ್ತಾ ಇಲ್ಲ? ಹೋಲ ಬೇಟೆ, ನಿನ್ಗೆ ಭೂಪತಿಗೆ ಕಂಡ್ರೆ ಇಷ್ಟ ಇಲ್ಲ? ಆದ್ರೆ ಅವನ್ ನಮ್ ಹಳೆ ಭೂಪತಿ ಅಲ್ಲ, ಎಂಪಿಆರ್ ಹೋಟೆಲ್ ಓನರ್. ನಾನ್ ಅವನ್ನ ಪ್ರೀತಿಸ್ತಿದ್ದೀನಿ ಅಂತ ಜನಕ್ ಗೊತ್ತಾದ್ರೆ ಜನಕ್ ಯಾಕೆ? ಈ ವಿಷಯ ಭೂಪತಿಗ್ ಗೊತ್ತಾದ್ರು ಅವನ್ ನನ್ ಬಗ್ಗೆ ಅಸಹ್ಯ ಪಡ್ಕೊಳಲ್ವಾ? ಹಾಗೆಲ್ಲ ಏನು ಇಲ್ಲ ಬೇಟೆ, ಭೂಪತಿ ಬಹಳ ಒಳ್ಳೇದು ಮನುಷ್ಯ. ಅವನ್ಗೆ ನೀನ್ ಏನು ಅಂತ ಗೊತ್ತು, ಅವನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನನ್ನ ಹತ್ರ ದುಡ್ಡಿದೆ ಅಂತ ಗೊತ್ತಾದ್ಮೇಲೆ ನಿನ್ನ ಪ್ರೀತಿ ಹುಟ್ಟ ನಕ್ಷತ್ರ ಅಂತ ಕೇಳಿದ್ರೆ ನಾನ್ ಏನಂತ ಉತ್ತರ ಹೇಳಿ ಚಾಚಾ? ಆತರ ಒಂದ್ ಯೋಚನೆ ಅವನ್ ತಲೆಗ್ ಬಂದ್ರು ಸಾಕು, ನಾನ್ ಎಷ್ಟು ಕೀಳ್ ಅನ್ಸಲ್ಲ. ಇವಾಗ ಕೊನೆ ಪಕ್ಷ ಅವನ್ ಸ್ನೇಹನಾದ್ರೂ ಉಳಿಸ್ಕೊಂಡಿದ್ದೀನಿ, ಇಷ್ಟು ಸಾಕು ಚಾಚಾ, ಅಷ್ಟು ಸಾಕು. ಎಲ್ಲ ಸರಿಗಿದೆಯಾ?
ಎಷ್ಟೊತ್ತು ಮಾಡ್ತೀರಪ್ಪ? ಅವ್ರನ್ನ ಕಾಯಿಸೋದು ಸರಿಗಿರಲ್ಲ. ಫಸ್ಟ್ ಟೈಮ್ ಬೇರೆ ಮೀಟ್ ಮಾಡ್ತಾ ಇದೀವಿ, ಎಲ್ಲ ಸರಿಗಿರ್ಬೇಕಲ್ವಾ? ನೀವು ಸ್ವಲ್ಪ ಆರಾಮಾಗಿರಿ ಆಯ್ತಾ, ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಕರೆಕ್ಟ್ ಟೈಮ್ಗೆ ಹೋಗ್ತೀವಿ. ಆರತಿ, ರೆಸ್ಟೋರೆಂಟ್ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ, ಇಷ್ಟೊತ್ತರಲ್ಲಿ ಟ್ರಾಫಿಕ್ ಬೇರೆ ಇರುತ್ತೆ, ಅವ್ರನ್ನ ಕಾಯಿಸಬಾರ್ದಲ್ವಾ? ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಫಸ್ಟ್ ಟೈಮ್ ನನ್ನ ಇನ್ಲಾಸ್ ನ ಮೀಟ್ ಮಾಡಕ್ ಹೋಗ್ತಿದ್ದೀವಿ, ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್. ಪೇರೆಂಟ್ಸ್ ನೋಡಕ್ಕೊಂದು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಕ್ಲಾಸಿ ಆಗಿದ್ದಾರೆ ಅಂತಾದ್ರೂ ಶಕುಂತಲಾ ದೇವಿ ಅವ್ರಿಗೆ ಅನ್ನಿಸ್ಬಾರ್ದಾ? ಸ್ವೀಟಿ ಪ್ಲೀಸ್, ಇವಾಗ ಈ ಮಾತೆಲ್ಲ ಬೇಕಾ? ಮಗಳ ಮದ್ವೆ ಅಂದ್ರೆ ಎಂತವ್ರಿಗೆ ಆದ್ರೂ ಈ ರೀತಿ ತಳಮಳ ಒದ್ದಾಟ ಇದ್ದೇ ಇರುತ್ತೆ, ಇವರಿಬ್ರು ಇಷ್ಟು ಖುಷಿ ಪಡಬಾರ್ದೇನೆ? ಬಾರ್ಗೋ, ನೀನ್ ಸುಮ್ನಿರು, ನನಗ್ ಗೊತ್ತಾಗಲ್ಲ. ಇವ್ರಿಗಿಲ್ಲ ಏನನ್ ಹೇಳ್ಬೇಕೋ ಹೇಳಿಲ್ಲ ಅಂದ್ರೆ ಅಲ್ಲಿ ನನ್ ಮರ್ಯಾದೆ ಹೋಗುತ್ತೆ. ನಕ್ಷತ್ರ, ನಾವೆಲ್ಲ ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದೀವಿ, ಒಬ್ಳೆ ನೀನಿದ್ದ ಏನ್ ಮಾಡ್ತೀಯಾ? ನೀನು ನಮ್ ಜೊತೆ ಜಾಯ್ನ್ ಆಗು. ಓ ಕಮಾನ್, ನಾವೇನ್ ಫ್ಯಾಮಿಲಿ ಔಟಿಂಗ್ ಹೋಗ್ತಿದೀವಾ? ಯಾಕ್ ಹೋಗ್ತಿದೀವಿ, ಯಾರ್ ಇನ್ವೈಟ್ ಮಾಡಿದಾರೆ ಅಂತ ಸ್ವಲ್ಪ ತಲೆಯಲ್ಲಿ ಇರ್ಲಿ. ಇವಳ ಅಲ್ಲಿ ಬಂದ್ ಏನ್ ಮಾಡ್ತಾಳೆ? ಹಾಗಲ್ಲ ಪಾಪು, ಒಬ್ಳೆ ಇರ್ಬೇಕಲ್ವಾ? ಅಭ್ಯಾಸ ಇದೆಯೋ ಇಲ್ವೋ, ಇಷ್ಟು ದೊಡ್ಡ ಮನೆಯಲ್ಲಿ ಹೆದರಿಕೆ ಆಗಲ್ವಾ? ಅಷ್ಟೊಂದಿದ್ರೆ ನೀವು ಅವಳ ಜೊತೆ ಇಲ್ಲೇ ಇರಿ. ನಾನೇ ನೀವು ಬರ್ಲೇಬೇಕು ಅಂತ ಕೇಳ್ಕೊಂಡಿಲ್ವಲ್ಲ, ನಾನು ಬಾರ್ಗೂ ಹೋಗ್ ಬರ್ತೀನಿ. ಮಾತುಕತೆ ಅಂದ್ರೆ ಅಪ್ಪ ಅಮ್ಮ ಇರ್ಲೇಬೇಕು, ನೀವೊಬ್ರೇ ಹೋಗಕ್ಕಾಗಲ್ಲ. ಅದು ನೀನ್ ಇನ್ನೊಂದ್ಸಲ. ಪರವಾಗಿಲ್ಲ ಆಂಟಿ, ನನಗ್ ಸ್ವಲ್ಪ ಸುಸ್ತು, ಜೊತೆಗೆ ತಲೆನೋ ಬೇರೆ ಇದೆ, ನಾನ್ ಬರಕ್ಕಾಗಲ್ಲ. ನೀವ್ ಹೋಗ್ ಬನ್ನಿ. ನಕ್ಷತ್ರ, ಬರ್ತೀವಿ. ಚಂಪಾಗ್ ಹೇಳಿ ಡಿನ್ನರ್ ಮಾಡಿಸ್ಕೊಂತೀನಿ ಆಯ್ತಾ? ಹೆದರಿಕೆ ಆದ್ರೆ ಏನಾದ್ರು ಬೇಕಾದ್ರೆ ಕಾಲ್ ಮಾಡು. ಬೇಗ ಬಂದ್ಬಿಡ್ತೀವಿ, ಹುಷಾರು. ಇನ್ 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ನೀವು? ಓ ಓಕೆ ಓಕೆ, ಫೈನ್, ಸಿಗೋಣ ಹಾಗಾದ್ರೆ. ಅಮ್ಮ, ನಾನು ಎಲ್ಲಿಗೆ ಹೋಗ್ತಾ ಇದೀವಿ? ನೀನ್ ಬಾ ಅಂದೆ, ನಾನ್ ಬಂದು ಎಲ್ಲಿ ಅಂತ ನಾನು ಕೇಳಲಿಲ್ಲ, ನೀನು ಹೇಳಲ್ಲ, ಏನ್ ವಿಷಯ? ಅಮ್ಮ ಹೀಗ್ ಸ್ಮೈಲ್ ಮಾಡಿದ್ರೆ ಏನ್ ಅರ್ಥ? ತುಂಬಾ ಖುಷಿಯಾಗಿದ್ದಾಳೆ ಅಂತ. ಅದೇ ಯಾಕೆ ಇನ್ ಯಾಕೆ ಬಾ? ಮಗನ್ ಮದ್ವೆ ಅಂತ ನಾವು ಹುಡುಗಿ ನೋಡಕ್ ಹೋಗ್ತಾ ಇದೀವಿ, ಇವತ್ ಅವ್ರ ಜೊತೆನೆ ಡಿನ್ನರ್ ಅಂತೆ. ನಿನ್ ಬಾಯ್ ಸುಮ್ನೆ ಅಲ್ವಾ? ನಾನು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಎಲ್ಲ ಹಾಳ್ ಮಾಡ್ಬಿಟ್ಟೆ. ಅಮ್ಮ ಏನಮ್ಮ ಇದು, ನಿಜವಾಗ್ಲೂ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದೀವ? ಹ್ಞೂ ಭೂಪತಿ, ಹೆಣ್ಣು ನೋಡೋ ಶಾಸ್ತ್ರದ ಮೊದಲು ಹೀಗೆ ಕ್ಯಾಶುವಲ್ ಆಗಿ ಮೀಟ್ ಮಾಡಿ ನಿಂಗೂ ಹುಡುಗಿಗೂ ಪರಿಚಯ ಮಾಡ್ಸೋಣ ಅಂತ. ಯಾಕೋ ಸುಮ್ನಿದ್ಯಾ? ಹುಡುಗಿ ಯಾರು, ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ ಒಂದು ಕೇಳ್ಬೇಕು ಅನ್ಸ್ತಿಲ್ವಾ? ನಿನಗ್ ಒಪ್ಪಿಗೆ ಇದೆಯಲ್ವಾ? ಸಾಕು. ಬರೀ ನಂಗ್ ಮಾತ್ರ ಅಲ್ಲ ಭೂಪತಿ, ನಿಂಗೂ ಇಷ್ಟ ಆಗ್ತಾಳೆ ಅಂತ ಹುಡುಗಿನೇ ನೋಡಿದೀನಿ. ಡ್ಯಾಮ್ ದಿಸ್ ಗೈ, ಹುಡುಗಿ ಎದ್ ಬಂದಿದ್ದಾಳೆ, ಅಪ್ಸೆಟ್ ಇದ್ದಾಳೆ ಅಂತ ಗೊತ್ತಿದ್ರು ಆರಾಮಾಗಿ ತಿಂತಿದ್ದಾನೆ. ಎದ್ ಹಿಂದೆ ಬರ್ಬೇಕು, ವಿಚಾರಿಸ್ಬೇಕು ಅನ್ನೋ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವನ್ಗೆ? ಗಾಡ್,
ಈ ವೀರ ಇನ್ನೂ ಅವಳಿಂದ ಎದ್ದು ಬಂದಿಲ್ಲ ಅಂತ ಅಲ್ಲಿಂದಾನೆ ಉರ್ಕೊಂಡು ಕಾಲ್ ಮಾಡ್ತಿದ್ದಾಳೆ. ಯಪ್ಪ ಕರ್ಮ. ಅಯ್ಯೋ ಸ್ಪೂನ್ ಬಿದ್ದೋಯ್ತು, ಸಾರಿ. ಒಂದ್ ಲೈಫ್ ಅಲ್ಲೇ ಊಟ ತಿಂಡಿ ನೋಡಿಲ್ವಂತ ಮತ್ತೇನ್ ಹಾಕ್ ತಿಂತ ಕೂತಿರೋದು? ಯದ್ ನನ್ ಹಿಂದೆ ಬರ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಅವ್ನ್ಗೆ? ಹೂ ಮ್ಯಾಮ್, ನಾನು ಅದೇ ಅನ್ಕೊಂಡೆ. ಯಾರೇ ಹಿಂದೆ ಕೂತಿದಾರೆ, ನೀವ್ ಎದ್ದೋಗಿರೋದು ಅವ್ರಿಗೆ ಮ್ಯಾಟ್ರೇ ಅಲ್ಲ ಅನ್ನೋ ತರ. ನೀನೇನ್ ಮಾಡ್ತಿದ್ಯಾ? ತಿಂತಿದ್ದೀನಿ ಮ್ಯಾಮ್, ಸಕ್ಕತ್ತಾಗಿದೆ. ಇಡಿಯಟ್, ನೀನ್ ಚೆನ್ನಾಗಿ ತಿನ್ ಕೊಬ್ಬಲಿ ಅಂತ ನಾನು ನಿನ್ನ ಕರ್ಕೊಂಡ್ ಬಂದಿಲ್ಲ. ನನ್ ಕೆಲ್ಸಕ್ ಏನಕ್ಕಾದ್ರೂ ಬರ್ಲಿ ಅಂತ ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಿತ್ತು. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವ್ನ್ ಇಲ್ಲಿಗ್ ಬರ್ಬೇಕು. ನಾನಾ? ಹೇಳ್ದಷ್ಟ್ ಮಾಡು. ಅವನೇನಾದ್ರೂ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ಅರ್ಧಕ್ಕೆ ಎಬ್ಬಸ್ ಓಡಿಸ್ತೀನಿ. ನಾನು ಚಂದ್ರ ಅಂಕಲ್ ಕಾಲ್ ಮಾಡಿ ಇಷ್ಟೊತ್ತಿಗೆ ಬರ್ತಾರೆ ಅಂತ ವಿಚಾರಿಸ್ತೀನಿ. ಹಲೋ ಹೇಳಮ್ಮ. ಹಲೋ ಅಂಕಲ್, ಒಂದ್ ನಿಮಿಷ ಮಾತಾಡ್ಬೋದಾ? ಬಿಸಿ ಇದ್ದೀರಾ? ಇಲ್ಲಮ್ಮ ಹೇಳು. ಮನೇಲಿ ನೀನ್ ಒಬ್ಳೆ ಇರೋದು ಬೋರ್ ಆಗ್ತಿದ್ಯಾ? ಇಲ್ಲ, ಇಲ್ಲೊಬ್ರು ಹೆಂಗ್ಸ್ ಬಂದಿದ್ದಾರೆ, ಅವರೇನೋ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅದಕ್ಕೆ ನೀವ್ ಎಷ್ಟೊತ್ತಿಗೆ ಬರ್ತಿರೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಯಾರೋ ಸಹಾಯ ಕೇಳ್ಕೊಂಡ್ ಬಂದಿರ್ಬೇಕು, ನಾನಿನ್ನೂ ಬರೋದು ತಡ ಆಗುತ್ತೆ. ನಾಳೆ ಬಂದು ಮೀಟ್ ಮಾಡಕ್ ಹೇಳು, ನಮ್ದಿನ್ನೂ ಇಲ್ಲಿ ಊಟ ಮುಗ್ದಿಲ್ಲ. ಹೌದಾ, ಸರಿ ಅಂಕಲ್, ಹಾಗೆ ಹೇಳ್ತೀನಿ. ಬಾಯ್. ಮೇಡಮ್, ಅವ್ರು ಬರೋದು ತುಂಬಾ ತಡ ಆಗುತ್ತಂತೆ. ನೀವು ನಾಳೆ ಬರ್ತೀರಾ? ನಾಳೆ ಸಿಗ್ತಾರಂತೆ. ಅಯ್ಯೋ ನಾಳೆನಾ? ನಾಳೆ ಕಷ್ಟ ಅಮ್ಮ, ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾಯ್ತೀನಿ. ಅಮ್ಮ, ನಾಳೆ ಬೆಳಗ್ಗೆ ನಿಂಗೆ ಆಪರೇಷನ್ ಇದೆ, ರೆಸ್ಟ್ ಮಾಡ್ಬೇಕಲ್ವಾ? ಇಲ್ಲೇ ಕಾಯ್ಕೊಂಡ್ ಕುತ್ಕೊಂಡ್ರೆ ನಿದ್ದೆ ಯಾವಾಗ ಮಾಡ್ತೀಯಾ ಹೇಳು. ಪರವಾಗಿಲ್ಲ ಪುಟ್ಟ, ನಾಳೆ ಆಗದಿದ್ರೆ ಮುಂದಿನ ವಾರ ಮಾಡಿಸಿದ್ರಾಯ್ತು. ಆದ್ರೆ ಇವತ್ತು ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ಬಿಟ್ಟೆ ನಾನು ಇಲ್ಲಿಂದ ಹೊರಡೋದು. ಅವ್ರು ಬರೋದು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾಯ್ತೀನಿ. ಇವತ್ತು ಅವ್ರಿಗೆ ಎಲ್ಲ ಸತ್ಯ ಗೊತ್ತಾಗ್ಲೇಬೇಕು. ಪ್ಲೀಸ್ ಅಮ್ಮ, ಹೆಲ್ತ್ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ನನ್ಗೋಸ್ಕರನಾದ್ರೂ ನನ್ನ ಮಾತು ಕೇಳು. ನಿನಗೆ ರೆಸ್ಟ್ ಬೇಕು, ಈ ಆಪರೇಷನ್ ಒಂದು ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ನೋಡ್ಕೊಂಡ್ರಾಯ್ತು. ಬಾ ಹೋಗೋಣ. ನಾವ್ ಯಾರು ಏನು ಅಂತ ಏನು ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿ ಉಪಚಾರ ಮಾಡಿದ್ಯಾ. ನಿನ್ ಹೆಸರೇನಮ್ಮ? ನಕ್ಷತ್ರ. ವಾಶ್ರೂಮ್ ಹೋಗ್ತೀನಿ ಅಂತ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಥಿಂಗ್, ನೀವು ಹೋಗಿ, ನಾನು ಬರ್ತೀನಿ. ಸ್ವಲ್ಪ ಅನ್ಈಸಿ ಫೀಲ್ ಆಗ್ತದೆ ಅಷ್ಟೆ. ಯಾಕೆ ಶ್ವೇತಾ,
ನಾನು ಬಂದಾಗಿಂದ ನೋಡ್ತಾ ಇದೀನಿ, ನೀವು ಆರಾಮಾಗಿಲ್ಲ, ಸರಿಯಾಗಿ ಊಟನೂ ಮಾಡಿಲ್ಲ. ಯಾಕೆ? ನಾನು ನನ್ನ ರಿಯಲ್ ಐಡೆಂಟಿಟಿನ ನಿಮ್ಮಿಂದ ಮುಚ್ಚಿಟ್ಟೆ ಅಂತ ನನ್ನ ಮೇಲೆ ಕೋಪನಾ? ನನಗೇನು ಗೊತ್ತಾಗ್ತಲ್ಲ ಭೂಪತಿ ಅವರೇ, ನಾನು ಇಷ್ಟಪಟ್ಟಿದ್ದ ಹುಡುಗ, ನನ್ನ ರಿಜೆಕ್ಟ್ ಮಾಡಿದ ಹುಡುಗನ ನಾನು ಮದುವೆ ಆಗ್ತಿದ್ದೀನಿ, ಅವರನ್ನ ನನ್ನ ಪೇರೆಂಟ್ಸ್ ಚೂಸ್ ಮಾಡಿದಾರ ಅಂತ ಗೊತ್ತಾದ್ಮೇಲೆ ನನ್ಗೆ ಹೇಗಾಗಬೇಡ ಹೇಳಿ. ಐ ಅಂಡರ್ಸ್ಟ್ಯಾಂಡ್ ಶ್ವೇತಾ, ನಾನು ನಿಮಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋ ಸಿಚುವೇಶನ್ನೇ ನಮ್ಮಿಬ್ಬರ ಮಧ್ಯೆ ಬಂದಿಲ್ಲ. ಹೇಳಬೇಕು ಅಂತ ಇದ್ದೆ ನಿಜ, ಆದರೆ ಈ ವಿಷಯ ಹೀಗೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಡಿ ಭೂಪತಿ ಅವರೇ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನು ಪ್ರಯೋಜನ ಅಲ್ಲ. ನಿಮಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಮೊನ್ನೆ ಗೊತ್ತಾಯ್ತು. ಈ ಮಾತುಕತೆ, ಪ್ರಪೋಸಲ್, ಇದೆಲ್ಲದಕ್ಕೂ ಏನೂ ಅರ್ಥ ಇಲ್ಲ. ನೀವು ನಿಮ್ಮ ತಾಯಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀರಾ ಹೊರತು ನೀವು ಇಷ್ಟಪಟ್ಟು ಒಪ್ಪಿಲ್ಲ ಅನ್ನೋದು ಫ್ಯಾಕ್ಟ್. ನಿಮ್ಮ ಅಮ್ಮ ತೋರಿಸಿದ ಹುಡುಗಿನ ನೀವು ಬೇಡ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ, ಅದರಿಂದ ನಿಮ್ಮಿಬ್ರು ಸಂಬಂಧ ಎಷ್ಟು ಹಾಳಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಾನು ಹೋಗಿ ನನಗೆ ಹುಡುಗ ಇಷ್ಟ ಇಲ್ಲ ಅಂತ ನಾನೇ ಹೇಳ್ತೀನಿ, ನಮ್ಮ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ನನಗೆ ನೀವಂದ್ರೆ ಇಷ್ಟ ಇಲ್ಲ, ಈ ಮದುವೆನ ಒತ್ತಾಯಕ್ಕಾಗ್ತೇನೆ ಅಂತ ಯಾರು ನಿಮ್ಗೆ ಹೇಳಿತು? ಯಾರ್ಯಾಕೆ ಹೇಳಬೇಕು ಭೂಪತಿ ಅವರೇ, ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ, ನನ್ನ ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಭಾವನೆ ಇಲ್ಲ ಅಂತ ಮೊನ್ನೆ ನೀವು ರಿಜೆಕ್ಟ್ ಮಾಡಿದಾಗಲೇ ಗೊತ್ತಾಯ್ತು. ಇಲ್ಲ ಶ್ವೇತಾ, ಅವತ್ತು ನಾನು ಅಂದಿದ್ದು ನಿಜ, ಬಟ್ ಇದನ್ನೆಲ್ಲ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಶ್ವೇತಾ. ನೋಡಿ, ನನಗೆ ಆರ್ ಜೆ ಸಖಿ ಅಂದರೆ ಇಷ್ಟ, ಆದರೆ ಅದು ಪ್ರೀತಿ ಅಲ್ಲ. ಮಾತಾಡಿಸ್ಬೇಕು ಅನ್ನೋ ಏನೋ ಒಂದು ಒದ್ದಾಟ. ಅದಲ್ಲದೆ ಆರ್ ಜೆ ಸಖಿ ನೀವೇ ಅಂತ ಗೊತ್ತಾದ್ಮೇಲೆ ನನ್ನ ಕೈಯಲ್ಲಿ ಇನ್ನೂ ತಡ್ಕೊಳಕ್ಕಾಗಲಿಲ್ಲ. ಅಷ್ಟು ಸಾಲದು ಅಂತ ನಾನು ಶಾಕಲ್ಲಿ ಇರಬೇಕಾದ್ರೆ ನೀವು ನನಗೆ ಪ್ರಪೋಸ್ ಮಾಡಿದ್ರಿ, ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ. ನನಗೆ ಆರ್ ಜೆ ಸಖಿ ಅಂದರೆ ಇಷ್ಟ, ನೀವೇ ಆರ್ ಜೆ ಸಖಿ, ನೀವು ನನಗೆ ಒಳ್ಳೆ ಫ್ರೆಂಡ್. ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ, ಅಮ್ಮನ ಕೊಟ್ಟಿರೋ ಮಾತನ್ನು ಮುರಿಯೋದಕ್ಕೆ ಇಷ್ಟ ಇಲ್ಲ. ಆದರೆ ಟ್ರಸ್ಟ್ ಮಿ ಶ್ವೇತಾ, ನಿಮಗೆ ನೋ ಅಂದಾದಮೇಲೆ ನನ್ನ ಮನಸ್ಸಲ್ಲೆಲ್ಲ ಬರೀ ಒದ್ದಾಟನೇ. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನೋ ಇಲ್ಲವೋ ಒಂದು ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಅಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಹೇಳದೆ ಸುಮ್ಮನಾಗ್ಬಿಟ್ಟೆ. ಆದರೆ ಇವಾಗ ಹೇಳ್ತೀನಿ ಶ್ವೇತಾ, ಅಮ್ಮ ಒಳ್ಳೆ ಸೆಲೆಕ್ಷನೇ ಮಾಡಿದ್ದಾರೆ. ಅಮ್ಮನ ಸೆಲೆಕ್ಷನ್ ಬೆಸ್ಟ್ ಸೆಲೆಕ್ಷನ್ ಅಂತ ಪ್ರೂವ್ ಮಾಡ್ಬಿಟ್ರು. ಅಂದ್ರೆ ನಿಮಗೆ ನಾನು ಇಷ್ಟನಾ, ನನ್ನ ಮದುವೆ ಆಗೋಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ?